ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೆಳಗ್ಗೆ ಟೈಮ್ ಇವಾಗ 7:30 ಆಗಿದೆ. ಇವಾಗ ಪುಳಿಯೋಗರೆ ಮಾಡೋಣ ಅಂತ, ಈ ಥರ ರೆಡಿ ಪೌಡರ್ ಸಿಗತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡೋದು. ಜಸ್ಟ್ ಒಂದು ಒಗ್ಗರಣೆ ಮಾಡೋಣ ಅಂತ ಒಗ್ಗರಣೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅನ್ನ ಆಗಿದೆ, ಹಾಲು ಕಾಯೋದಿಟ್ಟಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಆಗಬೇಕು. ತುಂಬ ದಿನ ಆಗಿತ್ತು ಪುಳಿಯೋಗರೆ ತಿಂದೆ, ಸೊ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ಫ್ರೆಂಡ್ಸ್, ಇನ್ನೇನು ಬ್ರೇಕ್ಫಾಸ್ಟ್ ರೆಡಿ ಆಗೇ ಹೋಯಿತು. ನಮ್ಮ ಅನ್ನ ಹಾಕಿದ್ದೀನಿ, ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ಆ್ಯಂಡ್ ನೀವೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದರೆ ಇದೊಂದು ಬ್ರೇಕ್ಫಾಸ್ಟ್ ಮಾಡೋದೊಂದು ದೊಡ್ಡ ಟೆನ್ಷನ್ ಅಂತ ನನಗನ್ಸುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಒಂದೊಂದು ಸಾರಿ ದೋಸೆ ಮಾಡಲಾ ಇಲ್ಲ ರೈಸ್ ಐಟಮ್ ಏನಾದರೂ ಮಾಡಲಾ ಅಂತ ಎಲ್ಲ ಕನ್ಫ್ಯೂಷನ್, ಏನು ಮಾಡೋದು ಅಂತಲೇ. ಸೊ ನಿಮಗೂ ಈ ಥರ ಆಗತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕಾಫಿನೂ ರೆಡಿ ಆಯಿತು. ಇನ್ನು ಒಂದು ಸಾರಿ ಪುಳಿಯೋಗರೆನ ತಿಂದರೆ ಇವತ್ತಿನ ಬ್ರೇಕ್ಫಾಸ್ಟ್ ಕೆಲಸ ಅಂತೂ ಮುಗೀತು. ಇನ್ನು ಸಾಕಷ್ಟು ಕೆಲಸಗಳಿದೆ, ಬಟ್ಟೆ ವಾಶ್ ಮಾಡೋದು, ಕಿಚನ್ ಕ್ಲೀನಿಂಗ್, ಮನೆ ಕ್ಲೀನಿಂಗ್, ಅದು ಇದು ಎಲ್ಲನೂ. ಸೊ ಅದೆಲ್ಲ ಮಾಡಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಈವ್ನಿಂಗ್ ನಾನು ಕಾಫಿ ಕುಡಿತಾ ಇದ್ದೀನಿ. ಟೈಮ್ ಆಲ್ರೆಡಿ 4:30 ಆಗಿದೆ. ಸೊ ಹಾಗೆಯೇ ಹೊರಗಡೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ನಿನ್ನೆ ನಾನು ಹಾಕಿರೋ ವಿಡಿಯೋಕ್ಕೆ ಒಬ್ಬರು ಕಮೆಂಟ್ ಮಾಡಿದರು, ರಂಬುಟನ್ ಹಣ್ಣಿನ ಬೆನಿಫಿಟ್ಸ್ ತಿಳಿಸಿ ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ಸ್ ತಿನ್ಬೋದಾ ಅಂತಂದ್ಬಿಟ್ಟು. ಸೊ ಅದಕ್ಕೆ ನಾನು ಅವ್ರಿಗೆ ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ಬಟ್ ಇನ್ನು ಯಾರಿಗಾದರೂ ಡೌಟ್ಸ್ ಇದ್ದರೆ ಅಂತಂದ್ಬಿಟ್ಟು ಇವಾಗ ಹೇಳ್ತಾ ಇರೋದು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಡಯಾಬಿಟಿಕ್ ಪೇಷಂಟ್ಸ್ ಇರೋರು ರಂಬುಟನ್ ಹಣ್ಣನ್ನು ತಿನ್ಬೋದು ಒಂದು ಸ್ವಲ್ಪ ಪ್ರಮಾಣದಲ್ಲಿ. ಯಾಕೆ ಅಂತಂದರೆ ರಂಬುಟನ್ ಹಣ್ಣಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಫೈಬರ್ ಕಂಟೆಂಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು. ಸೊ ನೀವು ಯಾರಾದರೂ ಕನ್ಸ್ಯೂಮ್ ಮಾಡೋರಿದ್ರೆ, ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ, ನೀವು ನಿಮ್ಮ ಡಾಕ್ಟ್ರನ್ನ ಒಂದು ಸಾರಿ ಕನ್ಸಲ್ಟ್ ಆಗಿಬಿಟ್ಟು ಆಮೇಲೇ ತಿನ್ನಿ. ಆ್ಯಂಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡೋದಕ್ಕೆ ಕೂಡ ರಂಬುಟನ್ ಹಣ್ಣು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಿಟಮಿನ್ ಸಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ರಂಬುಟನ್ ಹಣ್ಣು ತುಂಬಾ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ. ಸೊ ಅಷ್ಟೇ. ಆ್ಯಂಡ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ಸುಮ್ಮನೆ ಆರಾಮ್ಸೆ ಕುತ್ಕೊಂಡಿದ್ದೀನಿ. ಬಿಸಿಲಿದೆ ಇವತ್ತು ತುಂಬಾ, ನೋಡ್ಬೋದು ನೀವು, 4:30 ಆದ್ರೂ ಇಷ್ಟೊಂದು ಬಿಸಿಲಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಗಾಳಿನೂ ಇದೆ ಕಾಫಿ ಕುಡಿಯೋದಕ್ಕೆ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಆಫೀಸಿಂದ ಬಂದರು ಇವಾಗ. ಸೊ ಅವರಿಗೆ ಒಂದು ಕಾಫಿ ಮತ್ತು ಬ್ರೆಡ್ ಟೋಸ್ಟ್ ಮಾಡ್ಕೊಡೋಣ ಅಂತ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತಲ್ಲ ಬ್ರೆಡ್ ಟೋಸ್ಟ್, ಒಂದು ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್ ನೋಡಿ, ಈ ಥರ ಬ್ರೆಡ್ ಟೋಸ್ಟ್ ಆಗ್ತಾ ಇದೆ ಇವಾಗ. ಸೊ ಇದ್ರ ಮೇಲ್ಗಡೆ ಸಕ್ಕರೆ ಉದುರಿಸೋದು ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಈ ಥರ ಮಾಡಿಬಿಟ್ಟು ತಿಂತಾ ಇದ್ವಿ, ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಸ್ವೀಟಿಶ್ ಆಗಿ ಚೆನ್ನಾಗಿರುತ್ತೆ. ಎರಡು ಸೈಡ್ಗೂ ಈ ಥರ ಸಕ್ಕರೆ ಹಾಕ್ಕೊಳ್ಬೇಕು. ಇವಾಗ ನೋಡಿ, ಎರಡು ಕೈ ಸೈಡ್ ಕೂಡ ಸಕ್ಕರೆ ಫುಲ್ ಕರಗಿದೆ. ಚೆನ್ನಾಗಾಗತ್ತೆ ಇದು.
ಇವಾಗ ಟೈಮ್ 5:00, ಅರ್ಧ ಗಂಟೆ ಡಿಫ್ರೆನ್ಸಲ್ಲಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಅವಾಗಲೂ ನಾನು ತೋರಿಸ್ದೆ ಅಲ್ಲ ಬಿಸಿಲು ಅಂತಂದ್ಬಿಟ್ಟು, ಅದು ಡೆಡ್ ಆಪೋಸಿಟ್. ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಏನು ಹೇಳೋದಕ್ಕೇ ಆಗೋದಿಲ್ಲ ಇವಾಗಂತೂ ವೆದರ್ ಅಲ್ವಾ. ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡ್ ಆಫೀಸಿಂದ ಸ್ವಲ್ಪ ಬೇಗನೆ ಬಂದಿದ್ದರು, ಮೂವಿಗೆ ಹೋಗೋಣ ಅಂತಂದರು. ಸೊ ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ಇವಾಗ. ಸೊ ಯಾವ ಮೂವಿಗೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವ್ಲಾಗನ್ನು ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ನೋಡಿ. ಇವಾಗ ರೆಡಿ ಆಗಿ ಆಯಿತು ನೋಡಿ, ನನ್ನ ಫೈನಲ್ ಲುಕ್ ಈ ಥರ ಇದೆ. ಫ್ರೆಂಡ್ಸ್, ಇವಾಗ ರೆಡಿ ಆಗಿದೆ. ಇವಾಗ ಟೈಮ್ ಆಲ್ರೆಡಿ 6 ಆಗಿದೆ, ಎಲ್ಲ ರೆಡಿ ಎಲ್ಲ ಆಗಿಬಿಟ್ಟು ಇವಾಗ ಹೊರಟ್ವಿ ನಾವು. ಪುಣ್ಯಕ್ಕೆ ಮಳೆ ನಿಂತಿತ್ತು, ಒಂದು ಸಾರಿ ಬಂದಿದ್ದೆ ಅಷ್ಟೇ ಮಳೆ ಅಷ್ಟೇ. ಮತ್ತು ಬಿಸಿಲು ಚೆನ್ನಾಗಿ ನೋಡಿ, ಇಷ್ಟು ಬಿಸಿಲಿದೆ. ಯಾರಾದರೂ ಹೇಳ್ತಾರ ಇವಾಗಷ್ಟೇ ಮಳೆ ಬಂದಿದೆ ಅಂತಂದ್ಬಿಟ್ಟು, ಅಷ್ಟು ವೆದರ್ ತುಂಬಾ ಚೇಂಜ್ ಆಗ್ಕೊಂಡಿರುತ್ತೆ ಇವಾಗ, ಪ್ರೆಡಿಕ್ಟ್ ಮಾಡೋದಕ್ಕೇ ಆಗೋದಿಲ್ಲ. ಬಟ್ ಸ್ಕೈ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಇವತ್ತು ಹಾಗೇ ಶೂಟ್ ಮಾಡ್ತಾ ಇದ್ದೀನಿ ನಾವು. ಇವಾಗ ಹೊರಟ್ವಿ 6:15 ಹಂಗೆ, ನಾವು ಮಾಲ್ ಹತ್ರ ರೀಚ್ ಆಗೋಣ. ಆ್ಯಂಡ್ 7:15 ನಮಗೆ ಶೋ ಇದ್ದಿದ್ದಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗೋಣ ಅಂತ ಒಂದು ರೌಂಡ್ ಎಲ್ಲ ಮಾಲಲ್ಲೆಲ್ಲ ಹೋಗ್ಬಿಟ್ಟು ಆಮೇಲೆ ಮೂವಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದು ಭಾರತ್ ಮಾಲ್ಗೆ. ಅಲ್ಲಿ ಬರ್ತಿದ್ದಂಗೆ ಒಬ್ಬರು ಡೊನೇಷನ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ರು, ಅಂದರೆ ಬ್ಲೈಂಡ್ ಮಕ್ಕಳಿಗೋಸ್ಕರ ಏನೋ ಸ್ವಲ್ಪ ಅಮೌಂಟ್ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ಥರ ಡೊನೇಷನ್ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಪೇ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಮಾಲಲ್ಲಿ ಇದ್ದೀವಿ ನಾವು. ಭಾರತ್ ಮಾಲ್ ಬಂದಿದ್ದೀವಿ, ಫುಲ್ಲು ಗ್ರೌಂಡ್ ಇಲ್ಲ, ಜನ ಯಾರೂ ಇಲ್ಲ, ಖಾಲಿ ಖಾಲಿ ಇದೆ. ಮೂವಿಯಲ್ಲಿರೋದು 7:15 ಸ್ಟಾರ್ಟು, ಬಟ್ ಇವಾಗ ಸ್ವಲ್ಪ ಬೇಗನೆ ಬಂದಿದ್ವಿ. ನಾನು ಕ್ರೌಡ್ ಇರ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಯಾರೂ ಇಲ್ಲ, ಫುಲ್ ಖಾಲಿ ಖಾಲಿ ಇದೆ. ಫ್ರೆಂಡ್ಸ್, ಇವಾಗ ನಾನು ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀನಿ, ನೋಡೋಣ ಯಾವ ಥರ ಇದೆ ಕಲೆಕ್ಷನ್ಸ್ ಎಲ್ಲ ಇವಾಗ ಅಂತ. ಸೊ ಚೆನ್ನಾಗಿತ್ತು ಕೆಲವೊಂದೆಲ್ಲ, ಬಟ್ ನಾನೊಂದು ಸೆಲೆಕ್ಟ್ ಮಾಡಿದ್ದೆ, ಅದು ಸೈಜ್ ಸ್ವಲ್ಪ ದೊಡ್ಡದೇ ಇತ್ತು, ಒಂದು ಸೈಜ್ ಚಿಕ್ಕದು ಬೇಕಿತ್ತು, ಬಟ್ ಅದು ಸ್ಟಾಕ್ ಇರಲಿಲ್ಲ. ಏನು ಮಾಡೋದು ಸರಿ ಅಂತಂದ್ಬಿಟ್ಟು ಇವಾಗ ಫುಡ್ ಕೋರ್ಟ್ಗೆ ಬಂದಿದ್ವಿ. ನಂಗೆ ಅದು ಫುಡ್ ಕೋರ್ಟಲ್ಲೂ ಅಷ್ಟೇ ಕಾಲಿ ಹೊಡಿತಾ ಇತ್ತು, ಯಾಕೆ ಅಂತಲೇ ಗೊತ್ತಿಲ್ಲ. ಫ್ರೆಂಡ್ಸ್, ನಾವಿಲ್ಲೇ ಫುಡ್ ಕೋರ್ಟಲ್ಲಿ ಏನಾದರೂ ತಿನ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಾಂತಂದರೆ ಮೂವಿ ಮುಗಿದ ನಂತರ ಅಂತಂದರೆ ಲೇಟ್ ಆಗಿಬಿಡತ್ತೆ, ಆ್ಯಂಡ್ ಮಾಲ್ ಕೂಡ ಕ್ಲೋಸ್ ಆಗಿಬಿಡತ್ತೆ, ಏನು ಶಾಪ್ಸ್ ಎಲ್ಲ ಏನೂ ಓಪನ್ ಇರೋದಿಲ್ಲ. ಆ್ಯಂಡ್ ಹೊರಗಡೆನೂ ಅಷ್ಟೇ, ಆಲ್ಮೋಸ್ಟ್ 9:30 ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇವಾಗಂತೂ. ಸೊ ಇಲ್ಲಿ ಏನಾದರೂ ಲೈಟಾಗಿ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಒಂದು ಬಂದಿದ್ದೀವಿ. ಸೊ ಏನಾದರೂ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು, ಮಳೆ ಬೇರೆ ಬಂದಿತ್ತಲ್ಲ, ಒಂಥರ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ. ಸೊ ಒಂದು ಪಾನಿಪುರಿ, ಏನು ದಹಿಪುರಿ ಏನೋ ಆರ್ಡರ್ ಮಾಡಿದ್ವಿ, ಅದನ್ನು ತಿನ್ಕೊಂಡು ಆಮೇಲೆ ಮೂವಿಗೆ ಹೋಗೋದು.
ಫ್ರೆಂಡ್ಸ್, ಇವಾಗ ಮೂವಿಗೆ ಬಂದ್ವಿ, ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು. ಆ್ಯಂಡ್ ಚಾರ್ಲಿ ಪ್ರೀಮಿಯರ್ ಶೋಗೆ ನಾವು ಬಂದಿದ್ದು ಯಾಕೆ ಅಂತಂದರೆ 10th ನನ್ನ ಹಸ್ಬೆಂಡ್ಗೆ ಆಫೀಸ್ ಅದು ಇದು ಮೀಟಿಂಗ್ ಅದೆಲ್ಲ ಇದೆ, ನಮ್ಮದು 9th ಒಂದು ಶೋ ಇದೆ, ಸೊ ಅದಕ್ಕೆ ಹೋಗೋಣ ಅಂತಂದ್ಬಿಟ್ಟು 9th ಬಂದಿದ್ದು. ಆ್ಯಂಡ್ ಇಲ್ಲಿ ನೋಡಿದ್ರೆ ತುಂಬ ಜನನೂ ಇದ್ದರು. ಆ್ಯಂಡ್ ಮೂವಿ ಬಗ್ಗೆ ಹೇಳೋದಾದರೆ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರಿಗೆ ಪೆಟ್ಸ್ ಜೊತೆ ಬಾಂಡಿಂಗ್ ಗೊತ್ತಿದೆ ಅವ್ರಿಗೆ ಈ ಮೂವಿ ತುಂಬಾ ಇಷ್ಟ ಆಗುತ್ತೆ. ನಾನು ಅಷ್ಟೇ ಮೂವಿ ನೋಡ್ತಾ ನೋಡ್ತಾ ಗುಳು ಅಂತ ಅಳ್ತಾ ಇದ್ದೆ. ನನಗೇನೋ ಒಂಥರ ಫುಲ್ ಬೇಜಾರಾಗ್ಬಿಡ್ತು. ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತು, ಅದೇನೇ ನೆನಪು ಬರ್ತಾ ಇತ್ತು ಮತ್ತೆ ಮತ್ತೆ ಮತ್ತೆ. ಸೊ ನನಗಂತೂ ಯಾಕಾದರೂ ಮೂವಿಗೆ ಬಂದುಬಿಟ್ನೋ ಅಂತ ಅನ್ನಿಸ್ಬಿಡ್ತು. ಇವಾಗಲೇ ಹೋಗೋಣ ಅಂತ ಅನ್ನೋ ಅಷ್ಟು ಒಂಥರ ಬೇಜಾರಾಗ್ಬಿಡ್ತು. ಇದೊಂದು ಪುಟಾಣಿ ವ್ಲಾಗ್ ಫ್ರೆಂಡ್ಸ್. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.